ನಾವು ಕನಕದಾಸ ಐ ಟಿ ಐ ಕಾಲೇಜಿನ ಜೆಟು ಇವರೆಲ್ಲರೂ ನಮ್ಮ ತರಬೇತಿದಾರರು. ಇವರೆಲ್ಲರೂ ಕೂಡ ಏನು ಮಾಡಿದಾರಪ್ಪ ಅಂದರೆ ಒಂದು ನೂತನವಾದಂಥ ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಏನು ಮಾಡಿದ್ರಪ್ಪ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮನೆಯೊಳಗೆ ಇನ್ವರ್ಟರ್ಗಳು ಇರ್ತಾವೆ. ಇನ್ವರ್ಟರ್ನ ಸಪ್ಲೈ ಹೆಂಗೆ ಕೊಟ್ಟಿರ್ತಪ್ಪ ಅಂದ್ರೆ ಮೇನ್ ಸಪ್ಲೈ ಇನ್ವರ್ಟರ್ ಬಂದಿರತ್ತೆ. ಇನ್ವರ್ಟರ್ದಂದ್ರೆ ನಮ್ಗೆ ಒಟ್ಟು ಲೋಡ್ ಹೋಗಿರ್ತೈತಿ. ಇಲ್ಲೇನಾಗಿರ್ತಪ್ಪ ಅಂದ್ರೆ ನಮ್ಮ ಮನೆಯೊಳಗೆ ಬೇರೆ ತಮ್ಮ ಲೋಡ್ ಇರ್ತಾವೆ. ಉದಾಹರಣೆಗೆ ಎಲೆಕ್ಟ್ರಿಸ್ಟು, ವಾಟರ್ ಹೀಟ್ರ, ಮಿಕ್ಸರ್ ಗ್ರೈಂಡರ ಇಂಥವೆಲ್ಲ ಸಪ್ಲೈ ಇದ್ದಾಗ ಇಂಥವೆಲ್ಲ ನಾವು ಆನ್ ಮಾಡ್ಬೋದು. ಇನ್ವರ್ಟರ್ ಇದ್ದಾಗ ನಾವು ಇಂಥವು ಹೆವಿ ಲೋಡ್ ಇರುವಂಥ ಅಪ್ಲಾಯನ್ಸ್ಗಳನ್ನ ಚಾಲು ಮಾಡಿದ್ರು ಅಂದ್ರೆ ನಮ್ಮ ಇನ್ವರ್ಟರ್ ಬ್ಯಾಟ್ರಿ ಏಕದಮ್ಮ ಡಿಸ್ಚಾರ್ಜ್ ಆಗುತ್ತೆ. ಅದಕ್ಕೆ ಮೇನ್ ಸಪ್ಲೈ ಹೋದ್ಕೂ ಇನ್ವರ್ಟರಿಂದ ಯಾಜುಗಳ ಏನೈತೆ ನಮಗೆ ಸಪ್ಲೈ ಬರ್ತಿರ್ತೈತೆ. ಆದ್ರೆ ಮೇನ್ ಸಪ್ಲೈ ಹೋದ್ಕೂ ನಮಗೆ ಅಲಾರಾಮ್ ಆಗ್ಬೇಕು. ಮೇನ್ ಸಪ್ಲೈ ಹೋದ್ಕೂ ಅಲಾರಾಮ್ ಆದಪ್ಪ ಅಂದ್ರೆ ಬಡ ಹೆವಿ ಲೋಡ್ ಇದ್ದಾಗ ನಾವು ಲೋಡ್ ತಗ್ಲಿಬಿಡ್ತೀವಿ, ಲೈಟಿಂಗ್ ಲೋಡ್ನ ವರ್ಕ್ ಮಾಡ್ತೀವಿ. ಆ ಮೇನ್ ಸಪ್ಲೈ ಹೋದ್ಕು ಆಕ್ಚುಲಿ ಏನಾಗಿರುತ್ತೆ, ಇನ್ವರ್ಟರ್ ಇರೋದ್ರಿಂದ ಮೇನ್ ಸಪ್ಲೈ ಓದೋದು ಗೊತ್ತಾಗಿಲ್ಲ, ಬಂತ ನಮ್ಗೆ ಗೊತ್ತಾಗಿಲ್ಲ. ಅದಕ್ಕೆ ನಾವು ಇದೊಂದು ಅಲಾರಾಮ್ ಕಾನ್ಸೆಪ್ಟನ್ನು ಮಾಡಿದೀವಿ. ಮೇನ್ ಸಪ್ಲೈ ಹೋದಪ್ಪ ಅಂತಂದ್ರೆ ಬ್ಯಾಟ್ರಿ ಮ್ಯಾಗ ಯಾಜಿಲ್ಲ, ನಮ್ಗೆ ಕಂಟಿನ್ಯೂ ಸಪ್ಲೈ ಬರ್ತಿರ್ತೈತೆ. ಆದ್ರೆ ಮೇನ್ ಸಪ್ಲೈ ಹೋದ್ಮೇಲೆ ನಮ್ಗೆ ಗೊತ್ತಾಗಬೇಕು. ಅದಕ್ಕೆ ಮೇನ್ ಸಪ್ಲೈ ಹೋಯ್ತಪ್ಪ ಅಂದ್ರೆ ಇದು ಅಲಾರಾಮ್ ಆಗ್ತೈತಿ. ಪಟ್ ನಮಗೆ ಅಲಾರಾಮ್ ಬಂದ್ ಮಾಡೋದು, ಇದ್ದಂಥ ಹೆವಿ ಲೋಡನ್ನು ಕಡಿಮೆ ಮಾಡಿ ಲೈಟಿಂಗ್ ಲೋಡ್ ಮ್ಯಾಗ ಏನೈತೆ ನಾವು ವರ್ಕ್ ಮಾಡೋದು ಅಂತ ಕಾನ್ಸೆಪ್ಟ್ ನಾವು ಇಲ್ಲಿ ತಯಾರು ಮಾಡಿದ್ದೀವಿ. ಇಲ್ಲಿ ಕಾನ್ಸೆಪ್ಟ್ಗೆ ಏನು ಸಾಮಾನು ಬೇಕಾಗಿದ್ದಾವಪ್ಪ ಅಂದ್ರೆ ಇಲ್ಲಿ ನೋಡ್ರದ 606 ವೋಲ್ಟೇಜ್ ಸೆಂಟರ್ ಟ್ಯಾಪ್ ಇರುವಂತದೊಂದು ಟ್ರಾನ್ಸ್ಫಾರ್ಮರ್. ಇದ್ರ 200 ಮಿಲಿ ಆಂಪ್ಸ್ ಔಟ್ಪುಟ್ ಬರ್ತೈತಿ. ನಾವು ಇದೇನು ಮಾಡ್ತೀವಿ, ಡಯೋಡ್ ಯೂಸ್ ಮಾಡಿಕೆಸ, ಬ್ರಿಡ್ಜ್ ರೆಕ್ಟಿಫೈಯರ್, ಆಮೇಲೆ ಫಿಲ್ಟರ್ಸ್ ಕೂಡ ರಜಿಸ್ಟರ್ ಯೂಸ್ ಮಾಡಿಕೆಸ ಟೋಟಲ್ ಕಂಟ್ರೋಲ್ ಸರ್ಕ್ಯೂಟ್ ತಯಾರು ಮಾಡಿದೀವಿ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ ನಿಮ್ಗೆ ಇದು ಕಾಣೋದು ನಿಮ್ಗೆ ಒಂದು ರಿಲೇ ಇದೆ, ಇಲ್ಲಿ ಕಾಣಿಸುತ್ತೆ ನಾರ್ಮಲ್. ಇದು ಎನ್ ಸಿ ಮತ್ತು ಎನ್ ಓ ರಿಲೇ. ಇದರೊಳಗೆ ಎನ್ ಸಿ ಅನ್ನೋ ಅಂತ ಏನೈತೆ ನಾರ್ಮಲ್ ಆಗಿ ಕ್ಲೋಸ್ ಇರ್ತೈತಿ, ಎನ್ ಓ ಅನ್ನೋ ನಾರ್ಮಲ್ ಆಗಿ ಓಪನ್ ಇರುತ್ತೆ. ಇಂಥ ರಿಲೇಯನ್ನು ನಾವು ಯೂಸ್ ಮಾಡ್ಕೆಸ ಆಟೋಮೆಟಿಕ್ ಆಗಿ ಆಪರೇಟ್ ಆಗುವಂಥ ಎಲೆಕ್ಟ್ರಾನಿಕ್ ಒಂದು ಕಾನ್ಸೆಪ್ಟ್ ಅನ್ನು ತಯಾರು ಮಾಡಿದ್ದೀವಿ. ಈಗ ನಾವು ಉದಾಹರಣೆಗೆ ಇದು ಮೇನ್ ಸಪ್ಲೈ, ಹೌದಾ, ಇದು ಮೇನ್ ಸಪ್ಲೈ. ಮೇನ್ ಸಪ್ಲೈ ಇನ್ವರ್ಟರ್ ಬಂದಿರ್ತೈತೆ ಇಟ್ಕೊಂಡ್ರಿ ನಾವು. ಇದು ಇನ್ವರ್ಟರ್, ಇದು ಮೇನ್ ಸಪ್ಲೈ ಹೋದ್ರೂ ಇನ್ವರ್ಟರ್ ಅಂದ್ರೆ ನಮ್ಮ ಸಪ್ಲೈ ಅಂತ ಕಂಟಿನ್ಯೂಸ್ ಬರ್ತಿರ್ತೈತೆ. ಆದ್ರೆ ಈ ಅಲಾರಾಮ್ ಆನ್ ಆಗ್ಬೇಕಾಗಿತ್ತು ಅಂದ್ರೆ ಇನ್ವರ್ಟರ್ ಅಂದ್ರೆ ಸಪ್ಲೈ ಅನ್ನ ಕೊಟ್ಟಿದ್ದೀವಿ ಇಲ್ಲಿ, ಹೌದಾ. ಇಲ್ಲಿ ಮೇನ್ ಸಪ್ಲೈ ಬಂದ್ ಆಯ್ತಪ್ಪ ಅಂದ್ರೆ ನಾವು ಇಲ್ಲಿ ಬಟನ್ ಬಂದ್ ಮಾಡ್ತೀನಿ, ಮೇನ್ ಸಪ್ಲೈ ಹೋಯ್ತು ತಿಳ್ಕೊಬೇಕು. ಆದ್ರೆ ಇನ್ವರ್ಟರ್ ಆನ್ ಇರ್ತೈತೆ, ಅವಾಗ ನಮಗಿದ ಅಲಾರಾಮ್ ಇನ್ವರ್ಟರ್ ಆನ್ ಆಗ್ಬೇಕು, ನಮ್ಗೆ ಅಲಾರಾಮ್ ಆನ್ ಆಗ್ಬೇಕು ಅಂತದೇನೈತೆ ಕಾನ್ಸೆಪ್ಟ್. ಇಲ್ಲಿ ನೋಡ್ರಿ ಇದು ಮೇನ್ ಸಪ್ಲೈ, ಮೇನ್ ಸಪ್ಲೈನ ಆನ್ ಮಾಡ್ತೀನಿ, ಆಫ್ ಮಾಡ್ತೀನಿ. ಆಫ್ ಮಾಡಿದಪ್ಪ ಅಂದ್ರೆ ಇದು ಅಲಾರಾಮ್ ಏನೈತೆ, ಅಲಾರಾಮ್ ಬೆಲ್ ಸೌಂಡ್ ಮಾಡಿರುತ್ತೆ, ಅಂದ್ರೆ ಮೇನ್ ಸಪ್ಲೈ ಹೋಗೈತೆ ಅಂತ ಅರ್ಥ. ನೋಡ್ರಿ ಮೇನ್ ಸಪ್ಲೈ ಆಫ್. ನಿಮ್ಮ ಸಪ್ಲೈ ಬಂತಪ್ಪ ಅಂತಂದ್ರೆ ಏನಾಗ್ತೈತಿ, ಬೆಲ್ ಆಫ್ ಆಗತ್ತೆ. ಅಷ್ಟವಾಗ ದೊಡ್ಡ ಸಪ್ಲೈ ಬರಲಿಲ್ಲಪ್ಪ ಅಂದ್ರೆ ಅವ್ನು ಬಂದ್ ಕೆಲಸ ಈ ಬೆಲ್ಲದ ಒಂದು ಎಕ್ಸ್ಟ್ರಾ ಆಫ್ ಮಾಡುವಂತ ಬಟನ್ ಇರುತ್ತೆ, ಆ ಬಟನ್ ಅವ ಬಂದ್ ಮಾಡಿದ್ ಬಂದ್ರೆ ಬೆಲ್ ಏನೈತೆ ಆಟೋಮೆಟಿಕ್ ಏನೈತೆ ಬಂದ್ ಆಗಿರ್ತೈತಿ. ಓಕೆ, ಥ್ಯಾಂಕ್ ಯು. ನಿಮಗೆ ಬೇಕಾದ್ರೆ ಇಂಥ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಳ್ಳಿ.